नमस्कार स्नेहितर नानु मोहन कुमार निम्गेल्लरिगू नम्म स्पर्धा कर्नाटक यूट्यूब चानल गे प्रीतिय स्वागत स्नेहितर 2021 डिसेंबर नल्लि नडेदंतह असिस्टेंट इंजीनियर हिस्ट्री क्वेश्चन पेपर जनरल पेपर अल्लि बंदंतह हिस्ट्री प्रश्न पत्रिकेगळन्नु इतिहासद प्रश्न पत्रिकेगळन्नु नानु इवत्तु निम्म जोते डिस्कशन माड्ता इद्देने ಸ್ನೇಹಿತರೆ ಕೆ ಪಿ ಎಸ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಏನು ಚಾಲೆಂಜಿಂಗ್ ಆಗಿರುತ್ತೆ ಮತ್ತು ಪ್ರಶ್ನೆಗಳು ಹೇಗೆ ರಿಪೀಟ್ ಆಗುತ್ತೆ ಮತ್ತು ಆ ಪ್ರಶ್ನೆಗಳಿಗೆ ಹೇಗೆಲ್ಲ ಮುಂದಿನ ಪರೀಕ್ಷೆಗಳಿಗೆ ಪ್ರಶ್ನೆಗಳು ಬರ್ಬೋದು ಅನ್ನುವಂಥ ವಿಷಯಗಳನ್ನು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗಾಗಲೇ ಸುಮಾರು ಬರೀ ಏನು ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಗಳ ವಿಡಿಯೋಗಳನ್ನು ನೀವು ನೋಡ್ಬೋದು ಎಸ್ ಸ್ನೇಹಿತರೆ ಮೊನ್ನೆ ನಡೆದಂತಹ ಎಐ ಇಂಜಿನಿಯರಿಂಗ್ ಜನರಲ್ ಪೇಪರಲ್ಲಿ ಬಂದಂತಹ ಇತಿಹಾಸದ ಪ್ರಶ್ನೆಗಳು ಸುಮಾರು ಒಂದು 19 ರಿಂದ 20 ಪ್ರಶ್ನೆಗಳು ಇತಿಹಾಸದ ಪ್ರಶ್ನೆಗಳನ್ನು ಕೇಳಲಾಗಿದೆ ಸ್ನೇಹಿತರೆ ಮೊದಲ ಪ್ರಶ್ನೆ ತುಂಬಾ ಈಜಿ ಇದೆ ಮತ್ತೆ ಸರಳವಾದಂತ ಸುಮಾರು ಒಂದು 10 ಕ್ವೆಶ್ಚನ್ಸ್ ತುಂಬಾ ಈಜಿ ಕೇಳಿದ್ದಾರೆ ಮತ್ತೆ 10 ಕ್ವೆಶ್ಚನ್ಸ್ ತುಂಬಾ ಡಿಫಿಕಲ್ಟ್ ಆಗಿರತಕ್ಕಂತ ಪ್ರಶ್ನೆಗಳನ್ನು ನಾವು ನೋಡಬಹುದು ಎಸ್ ಸ್ನೇಹಿತರೆ ಕರ್ನಾಟಕದ ದೇವಾಲಯದ ತೊಟ್ಟಿಲು ಅಂತಕಂತದ್ದನ್ನ ಯಾವುದು ಕರೀತೀವಿ ಅಂತಕಂತ ಪ್ರಶ್ನೆ ಇಲ್ಲಿದೆ ನೋಡಿ ಪಟ್ಟದಕಲ್ಲು ಹೈವಳೆ ಮತ್ತು ಬಾದಾಮಿ ಹಂಪಿ ನೋಡಿ ಇಲ್ಲಿ ಪ್ರಶ್ನೆಗಳು ಹೇಗೆಲ್ಲ ಬರಬಹುದು ಅಂತಕಂತದ್ದು ಈ ಮೂರು ಸ್ಥಳಗಳು ಎಲ್ಲಿ ಬರುತ್ತೆ ಅಂದ್ರೆ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತದೆ ಯಾವುದು ಪಟ್ಟದಕಲ್ಲು ಹೈವಳೆ ಬಾದಾಮಿ ನೆಕ್ಸ್ಟ್ ಈಗ ಹಂಪಿ ಬಳ್ಳಾರಿಯಲ್ಲಿ ಇತ್ತು ಈಗ ವಿಜಯನಗರ ಡಿಸ್ಟ್ರಿಕ್ ಗೆ ಬರ್ತಾ ಇದೆ ಅಂತಕಂತದ್ದು ವಿಜಯನಗರ ಜಿಲ್ಲೆಯಲ್ಲಿ ಇದೆ ಅಂತಕಂತದ್ದು ನೋಡಬಹುದು ಹಾಗಾದ್ರೆ ನಮಗೆ ಇಲ್ಲಿ ಎರಡು ಪ್ರಶ್ನೆಗಳು ಕನ್ಫ್ಯೂಸ್ ಆಗೋದಿಲ್ಲ ಹಂಪಿ ಮತ್ತು ಬಾದಾಮಿ ಅಲ್ಲ ಅಂತಕಂತದ್ದು ಗೊತ್ತಾಗುತ್ತೆ ಹೈವಳೆ ಮತ್ತು ಪಟ್ಟದಕಲ್ಲಲ್ಲಿ ಏನಾದರೂ ಸ್ವಲ್ಪ ಬೇಸಿಕ್ ಓದ್ದವರಿಗೆ ಕನ್ಫ್ಯೂಸ್ ಆಗಬಹುದು ಈ ಎರಡು ಆಪ್ಷನ್ಸ್ ಅಲ್ಲಿ ಕರ್ನಾಟಕದ ದೇವಾಲಯಗಳ ತೊಟ್ಟಿಲು ಅಂತಕಂತದ್ದು ಸ್ನೇಹಿತರೆ ನೀವೆಲ್ಲ ಪುಸ್ತಕಗಳಲ್ಲಿ ಟೆಕ್ಸ್ಟ್ ಬುಕ್ಸ್ ಗಳಲ್ಲಿ ಓದಿದಂತೆ ಹೈವಳೆ ಸರಿಯಾದ ಉತ್ತರ ನೋಡಿ ಪರ್ಸಿ ಬ್ರೌನ್ ಅಂತಕಂತ ಒಬ್ಬ ಕಲಾಕಾರ ಏನು ಮಾಡ್ತಾನೆ ಈ ಹೈವಳೆಯನ್ನ ದೇವಾಲಯಗಳ ತೊಟ್ಟಿಲು ಅಂತ ಕರೀತಾನೆ ಪರ್ಸಿ ಬ್ರೌನ್ ಅಂತಕ್ಕಂತಹ ಒಬ್ಬ ಚಿತ್ರಕಾರ ಅಥವಾ ಕಲಾಕಾರ ಅಂತಕ್ಕಂಥವನು ಈ ಹೈವಳೆಯನ್ನು ದೇವಾಲಯಗಳ ತೊಟ್ಟಿಲು ಅಂತ ಕರೀತಾನೆ ಕರ್ನಾಟಕದಲ್ಲಿ ಈ ಹೈವಳೆಯಲ್ಲಿ ಇರ್ತಕ್ಕಂಥದ್ದೇ ರವಿಕೀರ್ತಿ ರಚನೆ ಮಾಡಿರ್ತಕ್ಕಂತಹ ಅಂದರೆ ರವಿಕೀರ್ತಿ ಕೆತ್ತಿರ್ತಕ್ಕಂತಹ ಹೈವಳೆ ಶಾಸನ ಅದು ಎಲ್ಲಿದೆ ಅಂದರೆ ಮೇಗುತ್ತಿ ದೇವಾಲಯದ ಮೇಲಿದೆ ಮೇಗುತ್ತಿ ದೇವಾಲಯದ ಗೋಡೆ ಮೇಲಿರ್ತಕ್ಕಂಥದ್ದೇ ರವಿಕೀರ್ತಿ ಕೆತ್ತಿರ್ತಕ್ಕಂತಹ ಐಹೊಳೆ ಶಾಸನ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ನೋಡಿ ಪಟ್ಟದಕಲ್ಲು ಸಹ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಪಟ್ಟದಕಲ್ಲಲ್ಲಿ ವಿಶೇಷವಾಗಿ ನೀವು ನೋಡತಕ್ಕಂಥದ್ದು ಒಂದು ವಿರೂಪಾಕ್ಷ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯ ಎರಡೂ ಸಹ ತುಂಬ ಫೇಮಸ್ ಆದಂಥದ್ದು ವಿರೂಪಾಕ್ಷ ದೇವಾಲಯವನ್ನು ಲೋಕ ಮಹಾದೇವಿ ಅಂತಕ್ಕಂಥವಳು ನಿರ್ಮಾಣ ಮಾಡ್ತಾಳೆ ಹಾಗೆ ತ್ರೈಲೋಕ ಮಹಾದೇವಿ ಮಲ್ಲಿಕಾರ್ಜುನ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಈಗ ರೀಸೆಂಟಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಅದು ಈ ವಿರೂಪಾಕ್ಷ ದೇವಾಲಯವನ್ನು ಲೋಕ ಮಹಾದೇವಿ ನೋಡಿ ಆರನೇ ವಿಕ್ರಮಾದಿತ್ಯನ ಮಡದಿ ಅಂತಕ್ಕಂಥವಳು ಏನು ಮಾಡ್ತಾಳೆ ಇದನ್ನು ನಿರ್ಮಾಣ ಮಾಡ್ತಾಳೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಬಾದಾಮಿಯಲ್ಲಿ ಈ ಏನು ಒಂದನೇ ಕೀರ್ತಿ ವರ್ಮ ಮತ್ತು ಮಂಗಳೇಶನ ಕಾಲದಲ್ಲಿ ನಾಲ್ಕು ಗುಹೆಗಳು ಬಾದಾಮಿಯಲ್ಲಿ ನಿರ್ಮಾಣವಾದವು ನರೇಂದ್ರ ಮೋದಿ ಅವರು ನಿರ್ಮಾಣ ಮಾಡಿರ್ತಕ್ಕಂತಹ ಅಥವಾ ಭಾರತದ 12 ಐತಿಹಾಸಿಕ ಸ್ಥಳಗಳಲ್ಲಿ ಹೃದಯ ಪ್ರೋಗ್ರಾಮ್ ಅಲ್ಲಿ ಬಾದಾಮಿ ಸೇರಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಹಾಗೆ ಹಂಪಿಯಲ್ಲೂ ಸಹ ವಿರೂಪಾಕ್ಷ ದೇವಾಲಯ ಇದೆ ಅಜರಾಮರ ದೇವಾಲಯ ಇದೆ ಮತ್ತು ವಿಜಯ ವಿಠಲ ದೇವಾಲಯ ಇದೆ ಈ ವಿಜಯ ವಿಠಲ ದೇವಾಲಯದ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು ಕಲ್ಲಿನ ರಥ ಮತ್ತು ಸಂಗೀತದ ಕಂಬಗಳೆಲ್ಲಿದೆ ಅಂದರೆ ಈ ವಿಜಯ ವಿಠಲ ದೇವಾಲಯದ ಅಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಬೋದು ಹಾಗೆ ಈ ಹಂಪಿಯಲ್ಲಿ ಲೋಟಸ್ ಮಹಲನ್ನು ಸಹ ಕಮಲ ಮಹಲನ್ನು ಸಹ ನಾವು ಕಾಣ್ಬೋದು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸವನ್ನು ಕೆ ಎಸ್ ಮತ್ತು ಗ್ರೂಪ್ ಸಿ ಅಥವಾ ಈ ಕೆ ಪಿ ಎಸ್ ಸಿಯಲ್ಲಿ ಓದ್ತಕ್ಕಂಥವ್ರು ಹೆಚ್ಚಾಗಿ ತಿಳ್ಕೊಂಡಿರಬೇಕು ಸಾಂಸ್ಕೃತಿಕ ಇತಿಹಾಸ ಅದು ಏನ್ಷಿಯಂಟ್ ಕರ್ನಾಟಕ ನೋಡಿ ರಾಜಕೀಯ ಇತಿಹಾಸವನ್ನು ಹೆಚ್ಚಾಗಿ ನಮಗೆ ಪಿ ಎಸ್ ಐ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗಳಲ್ಲಿ ಕೇಳುವ ಸಾಧ್ಯತೆಗಳಿರುತ್ತೆ ಗ್ರೂಪ್ ಸಿ ಮತ್ತು ಕೆ ಎಸ್ ಸಿಗೆ ಓದ್ತಕ್ಕಂಥವ್ರು ಕರ್ನಾಟಕ ಇತಿಹಾಸದಲ್ಲಿ ಹೆಚ್ಚಾಗಿ ಸಾಂಸ್ಕೃತಿಕ ಇತಿಹಾಸವನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು ದೇವಾಲಯಗಳು ಕಲಾಶೈಲಿಗಳು ಮತ್ತು ಕವಿಗಳ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೋಬೇಕಾಗುತ್ತೆ ಎಸ್ ನೋಡಿ ಹಿಸ್ಟ್ರಿ ಬೇಸ್ ಮೇಲೆ ಒಂದು ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಜೊತೆಗೆ ಇತಿಹಾಸವನ್ನು ಲಿಂಕ್ ಮಾಡಿ ಒಂದು ಪ್ರಶ್ನೆ ಕೇಳಿದ್ದಾನೆ ಫಿಟ್ ಇಂಡಿಯಾ ಅಭಿಯಾನದ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾನೆ ಫಿಟ್ ಇಂಡಿಯಾ ಅಭಿಯಾನದ ಬಗ್ಗೆ ಒಂದು ವಿಶೇಷವಾದ ಪ್ರಶ್ನೆಯನ್ನು ನಾವು ನೋಡ್ಬೋದು ನೋಡಿ ಇಲ್ಲಿ ಫಿಟ್ ಇಂಡಿಯಾ ಅಭಿಯಾನ ಏನಿದೆ ಈ ಫಿಟ್ ಇಂಡಿಯಾ ಅಭಿಯಾನದಲ್ಲಿ ಏನೆಲ್ಲ ಕೇಳಿದ್ದಾರೆ ಅಂತ ನೋಡಿ ಇದು ಯಾಕೆ ನರೇಂದ್ರ ಮೋದಿ ಅವರು ತಂದರು ನೋಡಿ ಇದು 1869 ಅಕ್ಟೋಬರ್ 2 ಗಾಂಧೀಜಿಯವರು ಏನು ಜನಿಸಿದ್ರು
ಈ ಗಾಂಧೀಜಿಯವರ ಜನನಕ್ಕೆ ಸಂಬಂಧಿಸಿದಂತೆ 2015 ಅಕ್ಟೋಬರ್ 2ನೇ ತಾರೀಕು ನರೇಂದ್ರ ಮೋದಿ ಅವರು ಏನು ಮಾಡಿದ್ರು ಕ್ಲೀನ್ ಇಂಡಿಯಾ ಮಿಷನ್ ಅನ್ನು ಏನು ಮಾಡಿದ್ರು ಅಂತಕಂತದ್ದು ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಸ್ವಚ್ಛ ಭಾರತ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ರು ಅದೇ ಸ್ವಚ್ಛ ಭಾರತ ಅಭಿಯಾನ ಅಂತಕಂತದ್ದು ಗಾಂಧೀಜಿಯವರು ಜನಿಸಿ 150 ವರ್ಷಕ್ಕೆ ಕಂಪ್ಲೀಟ್ ಆಗುತ್ತೆ ಅದು ಎಂದು ಅದನ್ನ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತಕಂತ ಫಿಟ್ ಇಂಡಿಯಾ ಅಭಿಯಾನ ಭಾರತದಲ್ಲಿ ಎಂದು ಪರಿಚಯಿಸಲಾಯಿತು ಅಂತಕಂತ ಪ್ರಶ್ನೆಗೆ ಏನಾದರೂ ನಾವು ಉತ್ತರವನ್ನು ಹುಡುಕ್ತಾ ಹೋದ್ರೆ ಆಪ್ಷನ್ ಬಿ ಯಾಕೆ ಅಂದ್ರೆ 1869 ರಿಂದ ಸ್ನೇಹಿತರೆ 2019 ಕ್ಕೆ 150 ಇಯರ್ಸ್ ಆಯಿತು ಗಾಂಧೀಜಿಯವರ ಜನನವಾಗಿ ಹಾಗಾಗಿ ಈ ಪ್ರಶ್ನೆ ನಿಮಗೆ ಕೇಳಿಬಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕಂತದ್ದು ನಿಮಗೆ ಗೊತ್ತಿರಬೇಕು ಈಗ ಧ್ಯಾನ್ ಚಂದ್ ಅವರ ಬರ್ತ್ಡೇ ಅನ್ನು ನಾವು ಏನಂತ ಕರೀತೀವಿ ಅಂದ್ರೆ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಕರೀತೀವಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಕರೀತೀವಿ ಆಗಸ್ಟ್ 29 ಅನ್ನು ನಾವು ಬರ್ತ್ಡೇ ಆಫ್ ಧ್ಯಾನ್ ಚಂದ್ ಅವರ ನೆನಪಿಗಾಗಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಸಹ ತೆಗೆದು ಏನು ಮಾಡಿದರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಇಂಡಿಯಾದ ಏನು ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್ ಅಂತಕ್ಕಂಥದ್ದು ಸಹ ಗಮನಿಸಬಹುದು ಎರಡನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಎಸ್ ಸ್ನೇಹಿತರೆ ಮೂರನೇ ಪ್ರಶ್ನೆ ತುಂಬ ಚಾಲೆಂಜಿಂಗ್ ಆಗಿದೆ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಏನಲ್ಲಿ ಕೇಳ್ತಾ ಹೋಗಿದ್ದಾನೆ ಅಸಿಸ್ಟೆಂಟ್ ಇಂಜಿನಿಯರ್ಲಿ ಯಾವ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದಾಗಿ ಅಶೋಕನು ಬೌದ್ಧ ಧರ್ಮದ ಉತ್ಕಟ್ಟಿ ಬೆಂಬಲಿಸನಾಗಿದ್ದ ಅಂದರೆ ಬೆಂಬಲಿತ ಅಂದರೆ ಬೆಂಬಲಿತನಾಗಿದ್ದನು ಅಂತಕ್ಕಂಥದ್ದು ಅಥವಾ ಇದರ ಬೆಂಬಲಿಗನಾದ ಅಂತಕ್ಕಂಥದ್ದು ನಿಮಗೆ ಕೊಡ್ಬೋದು ಯಾವ ಸನ್ಯಾಸಿಯ ಧರ್ಮದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಅಂತಕ್ಕಂಥದ್ದಾದರೂ ಪ್ರಶ್ನೆ ಕೇಳ್ಬೋದು ಸ್ವೀಕರಿಸಿದ ಅಂತಲ್ಲಾದರೂ ಪ್ರಶ್ನೆ ಕೇಳ್ಬೋದು ಉಪಾಲಿ ಅಂದರೆ ರಾಧಗುಪ್ತ ನಾಗಸೇನ ಮತ್ತು ಉಪಗುಪ್ತ ಬಹುಶಃ ಸ್ನೇಹಿತರೆ ಎರಡು ಆಪ್ಷನ್ಸ್ಗಳು ನಿಮಗೆ ಅಲ್ಲ ಅನಿಸುತ್ತೆ ಉಪಾಲಿ ಮತ್ತು ನಾಗಸೇನ ಅಲ್ಲ ಬಟ್ ರಾಧಗುಪ್ತ ಮತ್ತು ಉಪಗುಪ್ತ ಎರಡನ್ನೂ ಸಹ ಇಬ್ಬರೂ ಸಹ ಅಶೋಕನ ಆಸ್ಥಾನದಲ್ಲಿದ್ದರು ಇದರಲ್ಲಿ ಯಾವುದು ಪ್ರಶ್ನೆ ಮತ್ತೊಂದು ಸಾರಿ ನೀವು ಓದ್ಕೋಬೇಕು ಯಾವ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದಾಗಿ ಅಶೋಕ ಬೌದ್ಧ ಧರ್ಮಕ್ಕೆ ಬೆಂಬಲಿತನಾದ ಅಥವಾ ಅವನು ಏನು ಸೇರ್ಪಡೆಯಾದ ಅಂತಕ್ಕಂಥದ್ದು ಕೇಳ್ಬೋದು ನೋಡಿ ಇಲ್ಲಿ ರಾಧಾಗುಪ್ತ ಅಶೋಕನ ಗುರುಗಳು ರಾಧಾಗುಪ್ತ ಅಶೋಕನ ಗುರುಗಳು ಬೌದ್ಧ ಗುರುಗಳು ಆದರೆ ಇನ್ಫ್ಯಾಕ್ಟ್ ಯಾರ ಪ್ರಭಾವದಿಂದ ಅಂತ ಪ್ರಶ್ನೆ ಕೇಳಿರೋದ್ರಿಂದ ಉಪಗುಪ್ತನ ಪ್ರಭಾವದಿಂದ ಅಶೋಕ ಏನು ಮಾಡ್ದ ಈ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಉಪಗುಪ್ತ ಅನ್ನೋದು ನೆನಪಿರಲಿ ರಾಧಗುಪ್ತ ಅಶೋಕನ ಗುರುಗಳು ಅಂತಕ್ಕಂಥದ್ದು ಸಹ ನಿಮಗೆ ನೆನಪಿರಲಿ ಇಲ್ಲಿ ತುಂಬ ಚಾಲೆಂಜಿಂಗ್ ಆದ ಪ್ರಶ್ನೆ ಇದೆ ಒಂದು ಅಂತಕ್ಕಂಥದ್ದು ಋಗ್ವೇದ ಕಾಲದಲ್ಲಿ ದಶರಾಜರುಗಳ ಕದನ ಯಾವ ನದಿಯ ದಂಡೆಯ ಮೇಲೆ ನಡೆಯಿತು ಅಂತ ಮೋಸ್ಟ್ಲಿ ಇಲ್ಲಿ ಸಟ್ಲೇಜ್ ಸರಸ್ವತಿ ಕೊಟ್ಟಿಲ್ಲ ನೋಡಿ ಸಟ್ಲೇಜ್ ರಾವಿ ಚಿನಾಬ್ ಮತ್ತು ಸಿಂಧು ನದಿಯನ್ನು ಕೊಟ್ಟಿದ್ದಾರೆ ಈಗ ನೀವು ಇಂತಹ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಪ್ರಶ್ನೆಗಳನ್ನು ಓದ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ದ ವಾರ್ ಆಫ್ 10 ಕಿಂಗ್ಸ್ ಅಂತ ನೀವೇನಾದರೂ ಕೊಟ್ಟರೆ ಗೂಗಲಲ್ಲಿ ರಾಜರುಗಳ ಬಗ್ಗೆ ನೋಡೋದಾದರೆ ಅಥವಾ ಮಹಾಭಾರತಕ್ಕೆ ಸಂಬಂಧಿಸಿದಂತಹ ಈ ಯುದ್ಧ ಋಗ್ವೇದ ಕಾಲದಲ್ಲಿ ಹೇಗೆ ನಡೀತು ಅಂತಕ್ಕಂಥದ್ದು ಯಾವ ನದಿಯ ತೀರದಲ್ಲಿ ನಡೀತಕ್ಕಂಥದ್ದನ್ನು ನಿಮಗೆ ನೋಡ್ತಾ ಹೋಗ್ಬೋದು ಇಲ್ಲಿ ಈ ಎರಡು ಆಪ್ಷನ್ಸ್ ಇರೋದಿಲ್ಲ ನಿಮಗೆ ಸಪ್ತ ಸಿಂಧು ಕನ್ಫ್ಯೂಸ್ ಆಗ್ಬೋದು ಮತ್ತು ರಾವಿ ನದಿ ಕನ್ಫ್ಯೂಸ್ ಆಗ್ಬೋದು ಸಪ್ತ ಸಿಂಧುಗಳಲ್ಲೆಲ್ಲ ಬಂದರೂ ಸಹ ನಿಮ್ಮ ಮೈಂಡ್ ಎಕ್ಸಾಮಲ್ಲಿ ರಾವಿ ಆರ್ ಸಿಂಧು ಇಲ್ಲೇ ಯೋಚನೆಯನ್ನು ಮಾಡ್ತಾ ಇರುತ್ತೆ ಆದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ ರಾವಿ ನದಿಯ ದಡದ ಮೇಲೆ ಏನಾಗುತ್ತೆ ಈ ದಶ ರಾಜರುಗಳ ಅಥವಾ ವಾರ್ ಆಫ್ 10 ಕಿಂಗ್ಸ್ ಅಂತಕ್ಕಂಥದ್ದು ನಡೆಯುತ್ತೆ ಇದನ್ನು ವಿಶೇಷವಾಗಿ ನೀವು ಓದಬೇಕಾಗುತ್ತೆ ಸಿಂಧು ಅಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಒಟ್ಟಾರೆ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ ಇಲ್ಲಿ ಐದನೇ ಪ್ರಶ್ನೆ ಹೀಗಿದೆ ಕೊಟ್ಟಿರುವ ಸಂಕೇತಗಳಿಂದ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ವಿದ್ವಾಂಸರು ಮತ್ತು ಗ್ರಂಥಗಳನ್ನು ಕೇಳಿದ್ದಾರೆ ತುಂಬ ಏನು ಅಂತಹ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಪ್ರಶ್ನೆ ಏನಾದರೂ ಇದೆಯಾ ಅಂತಕ್ಕಂಥದ್ದು ನೋಡೋಣ ಜಯದೇವನ ಗೀತ ಗೋವಿಂದ ಅಂತಕ್ಕಂಥದ್ದು ಆಲ್ಮೋಸ್ಟ್ ಓದಿರ್ತೀರ ಆಪ್ಷನ್ನಲ್ಲಿ ನೀವು 4 ಎರಡು ಕಡೆ ಇದೆ ಬಿ ಮತ್ತು ಡಿ ಆಪ್ಷನ್ಸಲ್ಲಿ ಎರಡು ಕಡೆ ಇದೆ ನೋಡಿ ಸೋಮದೇವ ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಬಿಲ್ಲಣ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬಾಣಭಟ್ಟನ ಹರ್ಷಚರಿತೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾನೆ ಲಾಸ್ಟ್ ಆಪ್ಷನ್ಸು ಸಹ ಅವನು ಒಂದನ್ನೇ ಕೊಟ್ಟಿದ್ದಾನೆ ಹಾಗಾದ್ರೆ ಇನ್ನೆರಡು ಗೊತ್ತಿರಲೇಬೇಕು ನಿಮಗೆ
ಇನ್ನೆರಡು ಆಪ್ಷನ್ಸ್ಗಳು ಗೊತ್ತಿರಲೇಬೇಕು. ನೋಡಿ ಇಲ್ಲಿ ಬಿಲ್ಲಣ್ಣನ ವಿಕ್ರಮಾಂಕ ದೇವಚರಿತೆ ಅಂತಕ್ಕಂಥದ್ದು ಓದಿರ್ತೀರಾ. ಈ ಕಲ್ಲಣ್ಣನ ತಮ್ಮ ಬಿಲ್ಲಣ್ಣ ಏನಿದ್ದಾನೆ ಇವನು ವಿಕ್ರಮಾಂಕ ದೇವಚರಿತೆಯನ್ನು ಬರಿತಾನೆ ಅಂತಕ್ಕಂಥದ್ದು. ಸೀಗೆ ಟು ಎಲ್ಲಿದೆ ಅಂತಕ್ಕಂಥದ್ದನ್ನು ನೋಡಿ. ಸೀಗೆ ಟು ಎಲ್ಲಿದೆ ಅಂದರೆ ಇಲ್ಲಿದೆ. ಹಾಗಾದರೆ ಸೋಮದೇವ ಅಂತಕ್ಕಂಥದ್ದ ಸೋಮದೇವನ ಕಥಾ ಸಾರಿತ್ ಸಾಗರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳ್ಬೋದು. ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ, ಆಪ್ಷನ್ ಬಿ ಸರಿಯಾಗಿದೆ. ನೋಡಿ, ಜಯದೇವ, ಸೋಮದೇವ, ಬಿಲ್ಲಣ ಮತ್ತು ಬಾಣಭಟ್ಟನ ಹರ್ಷಚರಿತೆ. ಬಾಣಭಟ್ಟನ ಹರ್ಷಚರಿತೆ ಭಾರತದ ಎರಡನೇ ಐತಿಹಾಸಿಕ ಕೃತಿ ಅಂತ ಕರಿತೇವೆ. ಬಾಣಭಟ್ಟನ ಈ ಹರ್ಷಚರಿತೆ ಅಂತಕ್ಕಂಥದ್ದು. ಬಿಲ್ಲಣ ಕಲ್ಲಣ್ಣನ ರಾಜತರಂಗಿಣಿಯಾದರೆ ಕಾಶ್ಮೀರ ಕವಿ ಬಿಲ್ಲಣ ಅಂತಕ್ಕಂಥ ವಿಕ್ರಮಾಂಕ ದೇವಚರಿತೆ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಐದನೇ ಪ್ರಶ್ನೆಗೆ ಬಿ ಆಪ್ಷನ್ ಸರಿಯಾಗಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗವನ್ನು ಕಾಲಾನುಕ್ರಮದಲ್ಲಿ ಆರಿಸಿ ಬರೆಯಿರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಜಸ್ಟ್ ಒಂದು ಪ್ರಶ್ನೆ ನಿಮಗೆ ಬಹುಶಃ ನೆನಪಿರುತ್ತೆ ಅನಿಸುತ್ತೆ. ಹಿಂದುಳಿದ ವರ್ಗಗಳ ಮೊದಲ ಈ ಆಯೋಗದ ಬಗ್ಗೆ ನಾಗನಗೌಡ ಆಯೋಗ ಒಂದು ನೆನಪಿದ್ರೆ ಸಾಕು. 1960 ಬಿ ಆಪ್ಷನ್ಸ್ ಎಲ್ಲಾದರೂ ಫಸ್ಟ್ ಇದೆಯಂತ ನೋಡ್ರಿ. ಓಹೋ, ಎರಡು ಕಡೆ ಬಿ ಆಪ್ಷನ್ಸನ್ನು ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ಎರಡನೇ ಪ್ರಶ್ನೆಗೂ ನಮಗೆ ಆನ್ಸರ್ ಬೇಕಾಗುತ್ತೆ ಸ್ನೇಹಿತರೆ. ಎರಡನೇ ಪ್ರಶ್ನೆಗೂ ಸಹ ಆನ್ಸರ್ ಬೇಕಾಗುತ್ತೆ. ಆವಾಗ ನಿಮಗೆ ಹಾವನೂರು ಆಯೋಗ 1975 ಗೊತ್ತಿರಬೇಕು. ನೆಕ್ಸ್ಟ್ ನಿಮಗಿಲ್ಲಿ ಜಸ್ಟಿಸ್ ಚನ್ನಪ್ಪ ರೆಡ್ಡಿ ಆಯೋಗ 1990 ತನ್ನ ರಿಪೋರ್ಟನ್ನು ಇದು ಸಲ್ಲಿಸ್ತು ಅಂತಕ್ಕಂಥದ್ದು. ಇದು 1985 ಜಸ್ಟಿಸ್ ವೆಂಕಟೇಶ್ ಆಯೋಗ ಅಂತಕ್ಕಂಥದ್ದು. ಈಗ ನೋಡಿ, ಕ್ಲಿಯರ್ ಕಟ್ಟಾಗಿ ನಾಲ್ಕು ಈ ಆಯೋಗಗಳ ವರ್ಷಗಳನ್ನು ಬರೆದಿದ್ದಾನೆ. ಹಾಗಾದರೆ ಆಪ್ಷನ್ ಇಲ್ಲಿ ಸಿ ಮತ್ತು ಡಿ ಆಗೋದಕ್ಕೆ ಸಾಧ್ಯ ಇಲ್ಲ, ಎ ಆಗಬೇಕು. ಆಪ್ಷನ್ 2 ಎಲ್ಲಾದರೂ ಎ ಇದೆಯಾ? ಎಸ್ ಇದೆ. 85 ಜಸ್ಟಿಸ್ ಬಂತು, 1990 ಸಿ ಲಾಸ್ಟಿಗೆ ಬಂತು. ಸರಿಯಾದ ಉತ್ತರ ಯಾವುದು ಅಂದರೆ ಆರನೇ ಪ್ರಶ್ನೆಗೆ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗವನ್ನು ಕಾಲಾನುಕ್ರಮದಲ್ಲಿ ಆರಿಸಿ ಬರೆಯಿರಿ. ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ. ಮತ್ತು ಸಿಂಧೂ ಜನರ ಪ್ರಮುಖ ಬೆಳೆಗಳು ಅಂತ ಒಂದು ಪ್ರಶ್ನೆ ಇದೆ. ನೋಡಿ ನೋಡಿ, ಗ್ರೂಪ್ ಸಿ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ಲೆಲ್ಲ ಈ ರೀತಿಯಾದಂತಹ ಒಂದು ಏನು ಕಲ್ಚರಲ್ ಹಿಸ್ಟ್ರಿಯ ಜೊತೆಗೆ ಅವರ ಸಾಂಸ್ಕೃತಿಕ ಜೀವನದ ಜೊತೆಗೆ ಅವರ ಒಂದು ಸಾಮಾಜಿಕ ಮತ್ತು ಆಹಾರ ಪದ್ಧತಿಯ ಬಗ್ಗೆನೂ ಸಹ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಿಂಧೂ ನಾಗರಿಕತೆ ಜನರ ಬಗ್ಗೆ ನೀವು ಓದಿರ್ತೀರ, ಸಿಂಧೂ ಸಿವಿಲೈಜೇಷನ್ ಬಗ್ಗೆ. ಏನು ಸಿಂಧೂ ನಾಗರಿಕತೆ? ಆರ್ಯನ್ನರು ಅಂತ ಕರಿತೀವಿ, ತಾಮ್ರ ನಾಗರಿಕತೆ ಅಂತ ಕರಿತೀವಿ. ಆ ಜನರಿಗೆ ಸಂಬಂಧಿಸಿದಂತೆ ಏನೆಲ್ಲ ಇತ್ತು ಅಂತಕ್ಕಂಥದ್ದು. ಆ್ಯಂಡ್ ದೆನ್ ಫಸ್ಟ್ ವರ್ಲ್ಡ್ ಸಿಟಿ ಸಿವಿಲೈಜೇಷನ್ ಅಂತ ಕರಿತೀವಿ. ವಿಶ್ವದ ಮೊದಲ ನಗರ ನಾಗರಿಕತೆ ಸಿಂಧೂ ನಾಗರಿಕತೆ ಅಂತಕ್ಕಂಥದ್ದು ನೀವು ಓದಿರ್ತೀವಿ. ನೋಡಿ, ಬಹುಶಃ ಸಿಂಧೂ ಸಿವಿಲೈಜೇಷನ್ ಜನಗಳಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಬೆಳೆ ಯಾವುದು ಅಂತ ಎಕ್ಸಾಂಪಲ್ ಕೇಳಿದರೆ ಕಬ್ಬು. ಹಾಗೆ ಎಳ್ಳು ಅಂತಕ್ಕಂಥದ್ದನ್ನು ನಾವು ಹೆಚ್ಚಾಗಿ ಅವ್ರ ನಾಗರಿಕತೆಯಲ್ಲಿ ನೋಡೋದಿಲ್ಲ, ಮತ್ತು ಜೋಳವನ್ನು ಸಹ ನಾವು ಹೆಚ್ಚಾಗಿ ನೋಡೋದಿಲ್ಲ. ಬಟ್ಟು ಪ್ಯಾಡಿ ಭತ್ತ ಇದೆ, ರಾಗಿ ಸಿಕ್ಕಿದೆ, ರಾಗಿಯ ತೆನೆಗಳು, ಗೋಧಿ ಇದೆ. ಹಾಗಾದರೆ ಎರಡೂ ಆಪ್ಷನ್ ಸರಿ ಇರತಕ್ಕಂಥದ್ದು ಆಪ್ಷನ್ ಎ ಕರೆಕ್ಟ್ ಆಗಿದೆ. ಗೋಧಿ ಮತ್ತು ಬಾರ್ಲಿ ಅವರ ಪ್ರಮುಖ ಆಹಾರ ಬೆಳೆಯಾಗಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅವರು ಮಾಂಸಾಹಾರಿಗಳಾಗಿದ್ದರು ಮತ್ತು ಸಸ್ಯಾಹಾರಿಗಳಾಗಿದ್ದರು. ಇತ್ತೀಚೆಗೆ ಕುದುರೆಯ ಮುಖವಾಡ ಕಬ್ಬಿಣದಲ್ಲಿ ಸಿಕ್ಕಿದ್ದರಿಂದ ಕುದುರೆ ಮತ್ತು ಕಬ್ಬಿಣ ಎರಡೂ ಸಹ ಅವಳಿಗೆ ಬಳಕೆ ಇತ್ತು ಅಂತಕ್ಕಂಥದ್ದು ಆಗಿದೆ. ಆದರೆ ಕಬ್ಬು ಮಾತ್ರ ಅವರಲ್ಲಿ ಬೆಳೀತಾ ಇರಲಿಲ್ಲ, ಅಂದರೆ ಬೆಳೆಗಳಲ್ಲಿ ಅಂತ. ಸಿಂಧೂ ಜನರ ಪ್ರಮುಖ ಬೆಳೆ ಗೋಧಿ ಮತ್ತು ಬಾರ್ಲಿ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ ಸ್ನೇಹಿತರೆ. ನೋಡಿ, ಮತ್ತೊಂದು ಪ್ರಶ್ನೆ ಬಹಳ ವಿಶೇಷವಾದಂಥದ್ದು. ಅಮಿತ್ರಗಾತ ಅಥವಾ ಶತ್ರುಗಳ ಸಂಹಾರಕ ಎಂದು ಗ್ರೀಕ್ ಮೂಲಗಳಲ್ಲಿ ಕರೆಯಲ್ಪಡುವವರು ಯಾರು ಅಂತ? ಅಶೋಕ, ಕುನಾಲ್ ಮತ್ತು ಚಂದ್ರಗುಪ್ತ ಮೌರ್ಯ ಮತ್ತು ಬಿಂದುಸಾರ. ನೋಡಿ, ಇಲ್ಲಿ ವಂಶವೃಕ್ಷವನ್ನು ಕೊಟ್ಟಿದ್ದಾರೆ. ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ, ಬಿಂದುಸಾರನ ಮಗ ಅಶೋಕ, ಅಶೋಕನ ನಂತರ ಉತ್ತರಾಧಿಕಾರಿಯಾದವನೇ ಕುನಾಲ ಅಂತ. ನೋಡಿ, ವಿಶೇಷವಾಗಿ ನೋಡೋದಾದರೆ ಪ್ರಶ್ನೆ ನಿಮ್ಗೆ ಯಾವ ರೀತಿ ಕನ್ಫ್ಯೂಸ್ ಆಗ್ಬೋದು ಅಂದರೆ, 324 ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಚಂದ್ರಗುಪ್ತ 299 ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ವ್ರತವನ್ನು ಕೈಗೊಂಡು ಡೆತ್ ಆದಂಥವನು. ಅಂದರೆ ಇವನು ಕೌಟಿಲ್ಯನ ಗುರುಗಳಾಗಿ ಅಥವಾ ಸ್ನೇಹಿತನಾಗಿ ಸ್ವೀಕರಿಸಿ ಅಥವಾ ನಂದರನ್ನು ಸೋಲ್ಸೋದಕ್ಕೆ, ಧನನಂದರನ್ನು ಸೋಲ್ಸೋದಕ್ಕೆಲ್ಲ ಪ್ರಯತ್ನಗಳನ್ನು ಮಾಡಿ ಯಶಸ್ವಿಯಾದರು. ಅಶೋ ಅಂದರೆ ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ.
ಬಿಂದುಸಾರನ ಮಗ ಅಶೋಕ, ಅಶೋಕನ ಮಗ ಕುನಾಲು ಅಂತಕ್ಕಂತದ್ದು. ನೋಡಿ, ಅಶೋಕನಿಗೆ ಸಂಬಂಧಿಸಿದಂತೆ ನೀವು ಏನು 261 BC ಏನಿದೆ, ಬಿಫೋರ್ ಕಾಮನ್ ಇರ ಏನಿದೆ, ಇದ್ರ ಬಗ್ಗೆ ನೋಡ್ತಾ ಹೋಗ್ತೀರಾ. ಈ ಬಿಂದುಸಾರನ ಆಸ್ಥಾನಕ್ಕೆ ಬಂದಂತಹ ಗ್ರೀಕ್ ರಾಯಭಾರಿಗಳೇ ಈ ಬಿಂದುಸಾರನಿಗೆ ಏನು ಮಾಡ್ತಾರೆ, ಬಿಂಬಸಾರ ಬೇರೆ, ಬಿಂದುಸಾರ ಬೇರೆ. ಅಶೋಕನ ತಂದೆ ಬಿಂದುಸಾರ, ಇವನಿಗೆ ಸಹ ಅಮಿತ್ರ ಗಾತ ಅಂತಕ್ಕಂಥ ಹೆಸರು ಗ್ರೀಕರು ನೀಡಿದ್ದು. ನೋಡಿ, ಅಶೋಕ ಮರಣದ ನಂತರ, ಅಶೋಕ ಮರಣದ ನಂತರ ಅಂದರೆ 232 ಏನಾಗುತ್ತೆ ಘಟನೆ ಅಂತಕ್ಕಂಥದ್ದು ನೋಡೋದಾದ್ರೆ, ಅಶೋಕನ ಮರಣದ ನಂತರ ಇವನು ಕುಣಾಲೆ ಅಧಿಕಾರಕ್ಕೆ ಬರ್ತಾನೆ. ಚಂದ್ರಗುಪ್ತ ಮೌರ್ಯ, ಮೌರ್ಯ ಸಂತತಿಯ ಸ್ಥಾಪಕ, ಅವನ ಮಗ ಬಿಂದುಸಾರ, ಬಿಂದುಸಾರನ ಮಗ ಅಶೋಕ, ಅಶೋಕನ ನಂತರ ಉತ್ತರಾಧಿಕಾರಿ ಕುನಾಲ ಅಂತಕ್ಕಂಥದ್ದು ನೆನಪಿರಬೇಕು. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ. ಎಸ್, ನೋಡಿ, ದಿವಾನ್ ಇ ಅಮೀರ್ ಕೋಹಿ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಕೇಳ್ಬೋದಾದಂಥ ಒಂದು ಪ್ರಮುಖವಾದಂಥ ಇಲಾಖೆ. ಮೋಸ್ಟ್ಲಿ ಇಲ್ಲಿ ತುಗಲಕ್ ಮತ್ತು ಮೊಹಮ್ಮದ್ ಬಿನ್ ತುಗಲಕ್ ಮತ್ತು ಫಿರೋಜ್ ಶಾ ತುಗಲಕ್ ಎರಡು ಕನ್ಫ್ಯೂಸ್ ಆಗ್ಬೋದು. ಮತ್ತು ಜಲಾಲುದ್ದೀನ್ ಖಿಲ್ಜಿ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ಅವರು ಏನು ಮಾರುಕಟ್ಟೆ ಸುಧಾರಣೆ ಇರ್ಬೋದು, ನವ ಮುಸಲ್ಮಾನರಿಗೆ ಸಂಬಂಧಿಸಿದಂತೆ ಇರ್ಬೋದು. ಎರಡು ಆಪ್ಷನ್ಸು ಆಲ್ಮೋಸ್ಟ್ ನಿಮಗೆ ಇವಲ್ಲ ಅಂತ ಗೊತ್ತಾಗ್ಬೋದು. ಯಾವುದು, ಜಲಾಲುದ್ದೀನ್ ಮತ್ತು ಅಲ್ಲಾವುದ್ದೀನ್ ಅಂತ. ಆದರೆ ಇವರಿಬ್ಬರಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಸ್ನೇಹಿತರೆ. ನೋಡಿ, ಜಲಾಲುದ್ದೀನ್ ಅಂತಕ್ಕಂಥವನು ಖಿಲ್ಜಿ ಸಂತತಿಯ ಸ್ಥಾಪಕ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 1290 ಖಿಲ್ಜಿ ಸಂತತಿಯನ್ನು ಸ್ಥಾಪನೆ ಮಾಡಿ 1296 ಇರ್ತಾನೆ. ವಿಶೇಷ ಅಂದರೆ ಏನು ಅಂದರೆ, ಮಂಗೋಲರನ್ನು ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಳಿಸಿ ಅವರನ್ನು ನವ ಮುಸಲ್ಮಾನರು ಅಂತ ಕರೆದವನು ಯಾರು ಅಂದರೆ, ಇವನೇ ಜಲಾಲುದ್ದೀನ್ ಖಿಲ್ಜಿ. ತನ್ನ ಚಿಕ್ಕಪ್ಪ ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಂದು ಅಧಿಕಾರಕ್ಕೆ ಬಂದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಉತ್ತರ ಮತ್ತು ದಕ್ಷಿಣ ಭಾರತದ ದಂಡಯಾತ್ರೆಗಳ ಜೊತೆಗೆ ಮಾರುಕಟ್ಟೆ ಸುಧಾರಣೆ ವಿಶೇಷವಾಗಿತ್ತು. ಇವನು ಹಾಜರಾತಿ ಪದ್ಧತಿಯನ್ನು ಬಂದ ಮತ್ತು ಜಹಗೀರು ಪದ್ಧತಿಯ ಬದಲಾಗಿ ಇವನು ವೇತನ ಪದ್ಧತಿಯನ್ನು ನೀಡಿದಂಥವನೇ ಈ ಅಲ್ಲಾವುದ್ದೀನ್ ಖಿಲ್ಜಿ. ದಕ್ಷಿಣದ ಗುಜರಾತಿನಲ್ಲಿ ನಡೆದಂಥ ಘಟನೆಗಳು ಏನಿತ್ತು, ಕಮಲಾದೇವಿಯನ್ನು ವಿವಾಹವಾಗಿದ್ದು ಮತ್ತು ಮೇವಾಡದ ರಾಣಿ ಪದ್ಮಿನಿ ಇವನಿಗೆ ಸಿಗದೇ ಇದ್ದಂಥದ್ದು ಮತ್ತು ವಾರಂಗಲ್ಲಿನ ಕಾಕತೀಯರಲ್ಲಿದ್ದಂಥ ಕೊಹಿನೂರು ವಜ್ರವನ್ನು ಒಯ್ದಂಥದ್ದು, ನೆಕ್ಸ್ಟು ವಿಶೇಷವಾಗಿ ದ್ವಾರಸಮುದ್ರ ಮದುರೆಯ ಮೇಲೆ ಇವನ ದಕ್ಷಿಣ ಸೇನಾನಿ ಮಲ್ಲಿಕ್ ಆಫರ್ ದಾಳಿ ಮಾಡಿದ್ರ ಬಗ್ಗೆ ನಾವು ತಿಳ್ಕೊಬೋದು. ಆದರೆ ಇಲ್ಲಿ ವಿಶೇಷವಾಗಿ ಅಣೆಗಾರರ ರಾಜ 1327 ರಾಜಧಾನಿಯನ್ನು ವರ್ಗಾವಣೆ ಮಾಡಿದವನು. ರೈತರಿಗೆ ಬೀಜಗಳನ್ನು ತಗೊಳ್ಳೋದಿಕ್ಕೆ, ಗೊಬ್ಬರವನ್ನು ಹಾಕೋದಿಕ್ಕೆ ವಿಶೇಷವಾಗಿ ತಕ್ಕವಿ ಸಾಲ ಪದ್ಧತಿಯನ್ನು ನೀಡಿದಂಥವನು. ತಕ್ಕವಿ ಸಾಲ ಪದ್ಧತಿಯನ್ನು ನೀಡಿದಂತಹ ಈ ಏನು ಈ ದೆಹಲಿ ಸುಲ್ತಾನರಲ್ಲೇ ಅತ್ಯಂತ ಹೆಚ್ಚು ವಿದ್ಯಾವಂತವನಾದಂಥವನು ಮತ್ತು ಅಷ್ಟೇ ವಿಫಲನಾದಂಥವನು ಯಾರಿದ್ದಾನೆ, ಮಹಮ್ಮದ್ ಬಿನ್ ತುಗಲಕ್ ತಂದಂತಹ ಒಂದು ವಿಶೇಷವಾದಂಥ ಇಲಾಖೆ ಡಿಪಾರ್ಟ್ಮೆಂಟೇ ದಿವಾನ್ ಇ ಅಮೀರ್ ಕೋಹಿ ಅಂತಕ್ಕಂಥದ್ದು. ದಿವಾನ್ ಇ ಅಮೀರ್ ಕೋಹಿ ಅಂತಕ್ಕಂತಹ ಇಲಾಖೆಯನ್ನು ಇವನೇನು ಮಾಡ್ದ, ತಂದ ಅಂತಕ್ಕಂಥದ್ದು. ಹಾಗೆ ಫಿರೋಜ್ ಶಾ ತುಗಲಕ್ ದೆಹಲಿ ಸುಲ್ತಾನರಲ್ಲೇ ಅತ್ಯಂತ ಪರೋಪಕಾರಿ, ಇವನನ್ನು ಎರಡನೇ ಅಕ್ಬರ್ ಅಂತಲೂ ಸಹ ಕರಿತೀವಿ. ಇವನು ತಂದಂತಹ ಇಲಾಖೆ ನಿಮಗೆ ಕನ್ಫ್ಯೂಸ್ ಆದರೆ ದಿವಾನ್ ಇ ಕೈರತ್ ಅಂತಕ್ಕಂಥದ್ದು. ದಿವಾನ್ ಇ ಕೈರತ್ ಅಂತಕ್ಕಂಥ ಇಲಾಖೆಯನ್ನು ತಂದವನು ಫಿರೋಜ್ ಶಾ ತುಗಲಕ್. ಹಾಗಾದರೆ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಗಲಕ್. ಮೊಹಮ್ಮದ್ ಬಿನ್ ತುಗಲಕ್. ಎಸ್ ಸ್ನೇಹಿತರೆ, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಹೆಸರಾಂತ ವೈಷ್ಣವ ಸಂತರು ಯಾರು ಅಂತ ಬಹಳ ಈಸಿಯಾಗಿ ನೀವು ಕಂಡುಹಿಡಿಬೋದು. ಏಕೆಂದರೆ ಸೋಷಿಯಲ್ ರಿಫಾರ್ಮ್ ಮೂಮೆಂಟಲ್ಲಿ ನೀವು ಸ್ಪಷ್ಟವಾಗಿ ಓದಿದರೆ ಇದು ಗೊತ್ತಾಗುತ್ತೆ. ಶಂಕರಾಚಾರ್ಯರು ಕೇರಳದ ಕಲಾಡಿಯಲ್ಲಿ 788 ಜನಿಸಿದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ರಾಮಾನುಜಾಚಾರ್ಯರು, ಏಕೆಂದರೆ ಶ್ರೀಕೃಷ್ಣ ದೇವರಾಯನ ಕಾಲ ನಿಮಗೆ ಗೊತ್ತಿರಬೇಕು. 1510 ಇವನು ಗೋವಾ ರಾಜಧಾನಿ ಅಥವಾ 1509 ಇವನು ಪಟ್ಟಾಭಿಷೇಕನಾಗಿದ್ದರ ಬಗ್ಗೆ ನೀವು ಓದಿರ್ತೀರ. ಹಾಗಾದರೆ ಇವನು 16ನೇ ಶತಮಾನದಲ್ಲಿ ಇದ್ದ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇವರು ಯಾರು 16ನೇ ಶತಮಾನದಲ್ಲಿ ಇಲ್ಲಿ, ಇವರು 8ನೇ ಶತಮಾನದಲ್ಲಿ ಇದ್ದಾರೆ. ನೋಡಿ, 1017 ಜನಿಸಿ ಸುಮಾರು 120 ವರ್ಷ ಬದುಕಿದಂಥವರು ಶ್ರೀ ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರು ಪೆರಂಬದೂರಲ್ಲಿ ಜನಿಸ್ತಾರೆ. ಈಗ ವಲ್ಲಭಾಚಾರ್ಯರಿಗೆ ಸಂಬಂಧಿಸಿದಂತೆ ನಾವು ನೋಡಬೇಕಾಗತ್ತೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಜನಿಸಿದಂತಹ ಒಬ್ಬ ವೈಷ್ಣವ
ಗುರುಗಳು ಈ ಇವರು ಯಾರು ಅಂದ್ರೆ ಇವರು ವಲ್ಲಭಾಚಾರ್ಯರು ಬಟ್ ಯಾಕೆ ವಲ್ಲಭಾಚಾರ್ಯರು ಇಬ್ರು ನಾವು ಓದುವಾಗ ಬರ್ಸಿರ್ತೀವಿ ಈಗ ನಿಮಗೆ ಮಧ್ವಾಚಾರ್ಯರ ಬಗ್ಗೆ ಸಹ ಡೀಟೇಲ್ಸ್ ಆಗಿ ಗೊತ್ತಿರುತ್ತೆ 1238 ರಲ್ಲಿ ಏನು ಉಡುಪಿಯ ಪಾಜಕದಲ್ಲಿ ಜನಿಸಿದವರು ಮಧ್ವಾಚಾರ್ಯರಿಗೆ ಸಂಬಂಧಿಸಿದಂತೆ ನೀವು ನೋಡಬಹುದು ಹಾಗೆ ಇಲ್ಲಿ 1479 ರಲ್ಲಿ ಜನಿಸಿದಂತವರು ಯಾರು ಅಂದ್ರೆ ವಲ್ಲಭಾಚಾರ್ಯರು ಹಾಗಾದ್ರೆ ಶ್ರೀಕೃಷ್ಣ ದೇವರಾಯನ ಕಾಲಘಟ್ಟಕ್ಕೆ ಅತ್ತಿರವಾಗಿರತಕ್ಕಂತವರು ವಲ್ಲಭಾಚಾರ್ಯರು ಇನ್ನು ವಿಶೇಷವಾಗಿ ಪ್ರಶ್ನೆಗಳನ್ನು ಅವರು ಕೇಳಬಹುದಾದ್ರೆ ಇನ್ನೊಂದು ಬಂಗಾಳದ ಚೈತನ್ಯರು ಮತ್ತು ವಲ್ಲಭಾಚಾರ್ಯರು ಇಬ್ಬರು ಸಹ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿರತಕ್ಕಂತ ಸಮಾಜ ಸುಧಾರಕರು ಅಥವಾ ಸಂತರು ಧಾರ್ಮಿಕ ಸುಧಾರಕರು ಅಂತ ನಿಮಗೆ ಗೊತ್ತಿರಬೇಕು ಅಂತಕಂತದ್ದು ವಲ್ಲಭಾಚಾರ್ಯ ಸರಿಯಾದ ಆನ್ಸರ್ ಹಾಗೆ ಪೋರ್ಚುಗೀಸರೊಂದಿಗೆ ಇವನು ಉತ್ತಮ ವ್ಯಾಪಾರವನ್ನು ಹೊಂದಿದ್ದ ಶ್ರೀಕೃಷ್ಣ ದೇವರಾಯ ಯಾಕೆ ಅಂದ್ರೆ ಇವನು ಅರಬಿಯದ ಕುದುರೆಗಳನ್ನು ಪೋರ್ಚುಗೀಸರ ಮೂಲಕ ರವಾನೆಯನ್ನು ಮಾಡಿಕೊಳ್ತಾ ಇದ್ದ ತನ್ನ ಸೇನೆಗೆ ಇವನು ಪಿರಂಗಿ ಮತ್ತು ಬಂದೂಕುಗಳನ್ನು ಪೋರ್ಚುಗೀಸರಿಂದ ಪಡಿತಾ ಇದ್ದ ಹಾಗಾಗಿ ಈ ಪೋರ್ಚುಗೀಸಿನ ಇಬ್ಬರು ಟ್ರಾವೆಲರ್ಸ್ ಸಹ ಶ್ರೀಕೃಷ್ಣ ದೇವರಾಯನಿಗೆ ಕಾಲಕ್ಕೆ ಬರ್ತಾ ಇದ್ದ ಬಂದರು ಅಂತಕ್ಕಂಥದ್ದು ಡೊಮಿಂಗೋ ಫಯಾಸ್ ಮತ್ತು ಬಾರ್ಬೋಸಾ ಅಂತಕ್ಕಂಥ ಇಬ್ಬರು ಟ್ರಾವೆಲರ್ಸ್ ಪ್ರವಾಸಿಗರು ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದರು 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ವಲ್ಲಭಾಚಾರ್ಯ ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಪಟ್ಟಿ ಮತ್ತು ಅಂದರೆ ಪಟ್ಟಿ 1 ಮತ್ತು ಪಟ್ಟಿ 2 ಅನ್ನು ಬರೆಯಿರಿ ಅಂತ ಮೊಘಲ್ ಚಕ್ರವರ್ತಿಗಳು ಮತ್ತು ಸಮಾಧಿಗಳು ಒಬ್ಬ ಅಫ್ಘಾನ್ ಚಕ್ರವರ್ತಿಯನ್ನು ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ ಇದು ಯಾವಾಗಲೂ ನಿಮಗೆ ನಾನು ಕಳೆದ ವಿಡಿಯೋಗಳಲ್ಲೂ ಹೇಳಿದ್ದೆ ಫಸ್ಟ್ ಬರ್ತಕ್ಕಂಥ ಬಾಬರ್ನ ಸಮಾಧಿ ಕಾಬೂಲಲ್ಲಿದೆ ಅಂತಕ್ಕಂಥದ್ದು ಹೇಳಿದ್ದೆ ಮತ್ತು ಹುಮಾಯಿನ್ ಸಮಾಧಿ ದೆಹಲಿಯ ಕೆಂಪು ಕಲ್ಲುಗಳಿಂದ ಮೊದಲು ಕಟ್ಟಿದಂತಹ ಒಂದು ರೆಡ್ ಸ್ಟೋನ್ಗಳಿಂದ ನೆಕ್ಸ್ಟು ಹುಮಾಯಿನ್ ಆದಮೇಲೆ ಬರ್ತಕ್ಕಂತಹ ಅಕ್ಬರ್ ಸಮಾಧಿ ಸಿಕಂದರ್ನಲ್ಲಿದೆ ಅಂತಕ್ಕಂಥದ್ದು ನೆಕ್ಸ್ಟು ಅಕ್ಬರ್ ಆದಮೇಲೆ ಬರ್ತಕ್ಕಂತಹ ಜಹಾಂಗೀರ್ ಸಮಾಧಿ ಶಹದಾರ್ ಅಥವಾ ಲಾಹೋರಲ್ಲಿದೆ ಅಂತಕ್ಕಂಥದ್ದು ನೆಕ್ಸ್ಟು ಶಹಜಾನ್ ಸಮಾಧಿ ಆಗ್ರಾದಲ್ಲಿದೆ ಮತ್ತು ಔರಂಗಜೇಬ್ ಸಮಾಧಿ ಎಲ್ಲಿದೆ ಅಂದರೆ ಔರಂಗಾಬಾದ್ನಲ್ಲಿದೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಅಕ್ಬರ್ನ ಸಮಾಧಿ ಸಿಕಂದರ್ನಲ್ಲಿದೆ ಆಪ್ಷನ್ ಏನಲ್ಲಿ 4 ಆಪ್ಷನ್ಸ್ ಫಸ್ಟ್ ಇದೆ ಹಾಗೆ ಇಲ್ಲಿ ಪ್ರಶ್ನೆಗಳನ್ನು ಏನು ಕೇಳ್ಬೋದು ಅಂತಕ್ಕಂಥದ್ದು ಅಕ್ಬರ್ನ ಸಿಕಂದರ್ನಲ್ಲಿದೆ ಮತ್ತು ಶೇರ್ ಶಾನ ಸಮಾಧಿ ಬಿಹಾರದ ಸಸಾರಾಮಲ್ಲಿದೆ ಬಿಹಾರದ ಸಸಾರಾಮ್ನಲ್ಲಿದ್ದು ಎರಡನೇ ಆಪ್ಷನ್ಸಲ್ಲಿದೆ ಹುಮಾಯಿನ್ ಸಮಾಧಿ ನಾವು ಬರೆದಂತೆ ಎಲ್ಲಿದೆ ಅಂದರೆ ದೆಹಲಿಯಲ್ಲಿದೆ ಕರೆಕ್ಟಾಗಿದೆ ಶಹಜಾನ್ ಸಮಾಧಿ ಎಲ್ಲಿದೆ ಅಂದರೆ ಆಗ್ರಾ ಕೋಟೆಯಲ್ಲಿದೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಏ ನೋಡಿ ಶೇರ್ ಶಾ ಸೂರಿ ಒಬ್ಬ ಟರ್ಕ್ ಮೂಲದವನಲ್ಲ ಅವನು ಅಫ್ಘಾನ್ ಮೂಲದವನಾಗಿದ್ದರಿಂದ ಅವನ ಸೇನಾನಿ ಏಮು ಮತ್ತು ಅಕ್ಬರ್ನ ನಡುವೆ ಬೈರಮ್ ಖಾನನ ನಡುವೆ ಅಕ್ಬರ್ನ ಸೇನಾನಿ ಅಥವಾ ಪೋಷಕ ತಂದೆಯಾದಂಥ ಬೈರಮ್ ಖಾನನ ನಡುವೆ ಈ ಎರಡನೇ ಪಾಣಿಪತ್ ಕದನ ನಡೀತು ಅಂತಕ್ಕಂಥದ್ದು ನೋಡ್ಬೋದು 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನೆಕ್ಸ್ಟು ಮೊಹಮ್ಮದ್ ಬಿನ್ ತುಘಲಕ್ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಮೊರಕ್ಕೋ ದೇಶದ ಯಾತ್ರಿಕ ಯಾರು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕಾಗತ್ತೆ ನೋಡಿ ತುಘಲಕ್ ಸಂತತಿ ಮತ್ತು ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು ಒಂದೇ ಸಂದರ್ಭದಲ್ಲಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು 1320 ತುಘಲಕ್ ಸಂತತಿ 1451 ಅಡ್ಮಿನಿಸ್ಟ್ರೇಷನನ್ನು ಮಾಡ್ತು ಅಂತಕ್ಕಂಥದ್ದು ನಿಮಗೆ ವಿಶೇಷವಾಗಿ ಓದಿರ್ತೀರ ನೀವು ಏನು ತುಘಲಕ್ ಸಂತತಿ ಏನೆಲ್ಲ ಮಾಡ್ತು ಅಂತಕ್ಕಂಥದ್ದು ನೆಕ್ಸ್ಟು ನಿಕೊಲೋ ಡಿ ಕೊಂಟಿ ಇಟಲಿಯ ವೆನೀಷಿಯದವನು 1ನೇ ದೇವರಾಯನ ಆಸ್ಥಾನಕ್ಕೆ ಬಂದವನು ವಿಜಯನಗರದಲ್ಲಿ ನೋಡಿ ಅಬ್ದುಲ್ ರಜಾಕ್ ಪರ್ಷಿಯಾ ಅಥವಾ ಇರಾನಿನನ್ನವನು ಇವನು 2ನೇ ದೇವರಾಯನ ಆಸ್ಥಾನಕ್ಕೆ ಬಂದ ನೋಡಿ ಮಾರ್ಕೋ ಪೊಲೋ ಒಬ್ಬ ಟ್ರಾವೆಲರ್ ಆಗಿ ಭಾರತಕ್ಕೆ ಹೇಗೆಲ್ಲ ಬಂದು ಏನು ವರ್ಕ್ ಮಾಡ್ದ ಅಂತಕ್ಕಂಥದ್ದು ಆದರೆ 1334 ಈ ಮೊಹಮ್ಮದ್ ಬಿನ್ ತುಘಲಕ್ಕನ ಆಸ್ಥಾನಕ್ಕೆ ಮತ್ತು ವಿಜಯನಗರಕ್ಕೆ ಭೇಟಿ ನೀಡಿದವನೇ ಈ ಮೊರಕ್ಕೋ ದೇಶದ ಒಬ್ಬ ಪ್ರವಾಸಿಗ ಯಾರು ಅಂದರೆ ಇಬನ್ ಬಟೋಟ ಸ್ನೇಹಿತರೆ ಇಬನ್ ಬಟೋಟ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಬನ್ ಬಟೋಟ ಎಸ್ ನೋಡಿ ಮೈಸೂರಿನಲ್ಲಿ ರೈತ ದಂಗೆ ಯಾವ ವರ್ಷದಲ್ಲಿ ನಡೆಯಿತು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ನೋಡಿ ಇಲ್ಲಿ ಪ್ರಶ್ನೆ ಕೆಲವರಿಗೆ ಅರ್ಥ ಆಗಿದೆ ಆಗಿಲ್ಲ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆದಂಥ ವಿಷಯ ನೋಡಿ ಇಲ್ಲಿ ಮೈಸೂರು ದಂಗೆ ನಡೆದಂಥದ್ದು ಅಥವಾ ರೈತ ದಂಗೆ ಅಂತ ಕೇಳಿದನು ನಗರ ದಂಗೆ ಅಂತ ಕೇಳಿಲ್ಲ ಅವನು ಅಂದರೆ ರೈತ ದಂಗೆ ಅಂತ ಕೇಳಿದ್ದಾನೆ ನೋಡಿ ಇಲ್ಲಿ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ 1399 ಈ ಮೈಸೂರು ಒಡೆಯರ ಕಾಲದಲ್ಲಿ
ನಾವು 1761 ರವರೆಗೆ ಆರಂಭಿಕ ಒಡೆಯರನ್ನು ನೋಡುತ್ತೇವೆ ನೋಡಿ ರಾಜವಡೆಯರು ಇರಬಹುದು ಯದುವಂಶ ಎದುರಾಯ ಇರಬಹುದು ಚಿಕ್ಕದೇವರಾಜರು ದೊಡ್ಡದೇವರಾಜ ಒಡೆಯರು ಮತ್ತು ಎರಡನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸರ್ವಾಧಿಕಾರಿಯಾದಂತ ಐದರ್ 1799 ರವರೆಗೆ ಐದರ್ ಮತ್ತೆ ಟಿಪ್ಪು ಸುಲ್ತಾನ್ ಆಳ್ವಿಕೆಯನ್ನು ಮಾಡುತ್ತಾರೆ ಆದರೆ 1799 ರಿಂದ 1831 ರವರೆಗೆ ಯಾರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆ ಮಾಡುತ್ತಾರೆ ನೆಕ್ಸ್ಟ್ 1881 ರಿಂದ 1831 ರಿಂದ 81 ರವರೆಗೆ ಕಮಿಷನರ್ ಗಳ ಆಡಳಿತ ಆಗುತ್ತೆ 1881 ಸಿ ರಂಗಾಚಾರ್ಯ ಮೊದಲ ದಿವಾನ್ ರಿಂದ 1947 ರವರೆಗೆ ದಿವಾನರ ಆಡಳಿತ ಮುಖ್ಯವಾಗಿರುತ್ತೆ ನೋಡಿ ಇಲ್ಲಿ 31 ಯಾಕೆ ರೌಂಡ್ ಆಗಿದೆ ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಕಾಲದಲ್ಲಿ ಏನು ಬರಗಾಲ ಕ್ಷಾಮ ಸಂಭವಿಸಿದ ಸಂದರ್ಭದಲ್ಲಿ ರೈತರು ಕಂದಾಯವನ್ನು ಕೊಡೋದಿಕ್ಕೆ ನಿರಾಕರಿಸಿ ಏನು ಮಾಡ್ತಾರೆ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಡಳಿತದ ವಿರುದ್ಧ ದಂಗೆ ಹೇಳ್ತಾರೆ ಇದನ್ನ ನಾವು ರೈತ ದಂಗೆ ಅಂತ ಕರೀತೀವಿ ಅಥವಾ ಇದನ್ನ ನಗರ ದಂಗೆ ಅಂತ ಕರೀತೀವಿ ಇದರ ಮುಖ್ಯ ರುವಾರಿ ಯಾರು ಅಂದ್ರೆ ಶಿವಮೊಗ್ಗ ಬಳಿ ಇರತಕ್ಕಂತ ನಗರದಲ್ಲಿ ಅಥವಾ ಕುಂಸಿಯ ಬೂದಿ ಬಸಪ್ಪ ಏನಿದ್ದಾನೆ ಅವನು ನೇತೃತ್ವ ವಹಿಸ್ತಾನೆ 1830 ರಿಂದ 31 ರಲ್ಲಿ ನಡೆದಂತದ್ದೇ ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ ಅಧಿಕಾರವನ್ನು ಕಳೆದುಕೊಂಡಂತ ಒಂದು ದಂಗೆ ಈ ನಗರ ದಂಗೆ ಇದಕ್ಕೆ ಸರಿಯಾದ ಉತ್ತರ 1831 ರಿಂದ 30 ರಿಂದ 31 ಎಸ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ಕಂಟೋನ್ಮೆಂಟ್ ಪ್ರದೇಶದ ಕರ್ಪಲ್ ಅಂದ್ರೆ ಪರಿಕಲ್ಪನೆಯು ನಾಗರಿಕ ಮತ್ತು ಸೇನೆಯ ಪ್ರಧಾನ ಕಚೇರಿಗಳ ಮಿಶ್ರಣವಾಗಿದ್ದು ಬೆಂಗಳೂರಿನಲ್ಲಿ ಇದನ್ನು ತಂದವರು ನೋಡಿ ಡೈರೆಕ್ಟ್ ಆನ್ಸರ್ ಹಾಕಬಹುದು ನೀವು ಬೆಂಗಳೂರು ಕಮಿಷನರ್ ಅಥವಾ ಬೆಂಗಳೂರಿನ ಸಂಸ್ಥಾನದ ಆಡಳಿತವನ್ನು ಮಾಡಿದವರು ಭಾರತದಲ್ಲಿ ಬ್ರಿಟಿಷರು ಡಚ್ಚರನ್ನ ಪೋರ್ಚುಗೀಸರನ್ನ ಫ್ರೆಂಚರನ್ನ ನೀವು ನೆಗ್ಲೆಕ್ಟ್ ಅಂದ್ರೆ ತೆಗೆದು ಹಾಕಬಹುದು ಯಾಕೆಂದ್ರೆ ಅವರ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಓದಿರ ಬೆಂಗಳೂರಿಗೆ ಬಂದಂತವರೇ ಬ್ರಿಟಿಷರು ನೋಡಿ ಬ್ರಿಟಿಷರು ಏನೆಲ್ಲ ಮಾಡಿದ್ರು ಬೆಂಗಳೂರಲ್ಲಿ ಕಮಿಷನರ್ಗಳ ಆಡಳಿತ ಇರಬಹುದು ಮತ್ತು ದಿವಾನರ ಆಡಳಿತ ಇರಬಹುದು ಅದಕ್ಕೆ ಮುಂಚೆ ಸಹಾಯಕ ಸೈನ್ಯ ಪದ್ಧತಿ ಇರಬಹುದು ಈ ಸಹಾಯಕ ಸೈನ್ಯ ಪದ್ಧತಿಯ ತಂದಂತ ಸಂದರ್ಭದಲ್ಲೇ ಈ ಕರ್ನಾಟಕ ಅಥವಾ ಮೈಸೂರು ಸಂಸ್ಥಾನದಲ್ಲಿ ಏನು ಮಾಡಿದ್ರು ಕೆಲವು ರಸ್ತೆ ನಿರ್ಮಾಣಗಳು ಕೆಲವು ಸೈನಿಕವಾದಂತಹ ವಿಷಯಗಳನ್ನು ಈ ಕಂಟೋನ್ಮೆಂಟ್ ಪ್ರದೇಶದ ಪರಿಕಲ್ಪನೆಯನ್ನು ಬ್ರಿಟಿಷರೇ ತರ್ತಾರೆ ಬೆಂಗಳೂರಲ್ಲಿ 1809 ರಲ್ಲಿ ಈ ಒಂದು ಕಚೇರಿಗಳ ಮಿಶ್ರಣದ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ ಇದನ್ನು ಕಂಟೈನ್ಮೆಂಟ್ ಝೋನ್ ಅನ್ನು ಏನು ಮಾಡ್ತಾರೆ ಅವರು ಸ್ಥಾಪನೆ ಮಾಡ್ತಾರೆ ಇದರ ಮೂಲಕನೇ ಬೆಂಗಳೂರು ಟು ಜೋಯಲರ್ಪೇಟೆ ರೈಲು ಮಾರ್ಗ ಹೋಗಿದ್ದು ಈ ಕಂಟೋನ್ಮೆಂಟ್ ಪ್ರದೇಶಗಳ ಪರಿಕಲ್ಪನೆಯನ್ನು ಬ್ರಿಟಿಷರ ಬೆಂಗಳೂರಿಗೆ ತಟ್ಟು ಮಿಲಿಟರಿ ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಹೆಚ್ಚಾಗಿ ಏನು ಮಾಡ್ತಾರೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ನೀವು ಪ್ರಶ್ನೆಯನ್ನು ಯಾವುದೇ ಪ್ರಶ್ನೆ ಓದದೇ ಇದ್ರೂ ಇದಕ್ಕೆ ಆನ್ಸರ್ ಆಗ್ಬೋದು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಸಂದರ್ಭದಲ್ಲಿ ಅವರೇ ಕರ್ನಾಟಕ ಅಥವಾ ಬೆಂಗಳೂರಿಗೆ ಹೆಚ್ಚಾಗಿ ದಾಳಿ ಮಾಡಿದ್ದ ಬ್ರಿಟಿಷರು ಡಚ್ಚರು ಬರಲಿಲ್ಲ ಪೋರ್ಚುಗೀಸರು ಬರಲಿಲ್ಲ ಫ್ರೆಂಚರ ಒಂದು ಏನು ಬಂದರೂ ಸಹ ಅವರು ಎಸ್ಟಾಬ್ಲಿಷ್ಮೆಂಟ್ ಮಾಡುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು ನೋಡಿ ನಮಗೆ ಮುಂದಿನ ಪ್ರಶ್ನೆ ಎಲ್ಲ ಪುರುಷರು ನನ್ನ ಮಕ್ಕಳು ಎಂದು ಉಲ್ಲೇಖಿಸಿದ ಶಾಸನ ಯಾವುದು ಅಂತಕ್ಕಂಥದ್ದು ಕೇಳಿದರೆ ಶಾಸನಗಳ ಪಿತಾಮಹ ಅಶೋಕ ಅಂತ ಗೊತ್ತಾಯಿತು ಬ್ರಹ್ಮಗಿರಿ ಶಾಸನ ಚಿತ್ರದುರ್ಗದಲ್ಲಿದೆ ಈ ಮಸ್ಕಿ ಶಾಸನ ರಾಯಚೂರಲ್ಲಿದೆ 1915 ಬೆಡ್ ಅಂತಕ್ಕಂಥವ್ರು ಇದು ಎಕ್ಸ್ಕ್ಯಾವೇಷನ್ ಮಾಡಿದರು ದೇವನಾಂ ಪ್ರಿಯ ಪ್ರಿಯದರ್ಶ ಅಶೋಕ ಅಂತಕ್ಕಂಥದ್ದು ಇದೇ ಶಾಸನದಿಂದ ನಾವು ನೋಡ್ಬೋದು ಆದರೆ ಕಳಿಂಗ ಶಾಸನ ಕಳಿಂಗ ಯುದ್ಧದ ಬಗ್ಗೆ ಹೇಳ್ತಕ್ಕಂಥದ್ದು 13ನೇ ಬಂಡೆಗಲ್ಲು ಶಾಸನ ಈ ಕಳಿಂಗ ಶಾಸನದಲ್ಲೇ ಅಶೋಕ ಹೇಳಿರ್ತಕ್ಕಂಥದ್ದು ಎಲ್ಲ ಪುರುಷರು ತನ್ನ ಮಕ್ಕಳಂತೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ ಆಪ್ಷನ್ ಸಿ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಎಕ್ಸ್ಕ್ಯಾವಿಯೇಷನ್ ಆಗಿರ್ತಕ್ಕಂಥ ಒಂದು ಇನ್ಸ್ಕ್ರಿಪ್ಷನ್ ಕರ್ನಾಟಕದಲ್ಲಿ ಸನ್ನತಿ ಇದು ಬೌದ್ಧ ಸ್ತೂಪಗಳಿಗೆ ಸಂಬಂಧಿಸಿದಂತೆ ಅಶೋಕನ ಬೌದ್ಧ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಶಾಸನ ಇದು ಕಲಬುರಗಿಯಲ್ಲಿದೆ ಇದು ಎಲ್ಲಿದೆ ಕಲಬುರಗಿ ಒಂದೊಂದ್ಸಾರಿ ಪ್ಲೇಸ್ಗಳನ್ನು ಕೇಳ್ತಾನೆ ಇದು ಗುಲ್ಬರ್ಗ ಅಥವಾ ಕಲಬುರಗಿಯಲ್ಲಿ ಸನ್ನತಿ ಶಾಸನ ಇದೆ ಡೈರೆಕ್ಟ್ ಕೇಳ್ಬೋದು ಸಂಗನಕಲ್ಲಿ ಎಲ್ಲಿದೆ ಬಳ್ಳಾರಿ ಸನ್ನತಿ ಎಲ್ಲಿದೆ ಗುಲ್ಬರ್ಗ ಅಂದರೆ ಕಲಬುರಗಿಯಲ್ಲಿದೆ ಅಂತಕ್ಕಂಥದ್ದು ಆದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಳಿಂಗ ಶಾಸನ ಕಳಿಂಗ ಯುದ್ಧದ ಬಗ್ಗೆ ಹೇಳ್ತಕ್ಕಂಥದ್ದು 13ನೇ ಬಂಡೆಗಲ್ಲು ಶಾಸನ ಇದು ನಿಮಗೆ ಗೊತ್ತಿರಬೇಕು
ನೋಡಿ ಕೋನಾರ್ಕ್ ಸೂರ್ಯ ದೇವಾಲಯ ಕಟ್ಟಿಸಿದವರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ಎರಡು ವಿಡಿಯೋಗಳು ಸುಮಾರು 100 ಕ್ಕೂ ಹೆಚ್ಚು ಕರ್ನಾಟಕದ ಪ್ರಮುಖ ದೇವಾಲಯಗಳು ಸ್ಪರ್ಧಾತ್ಮಕವಾಗಿ ಬಂದಿರತಕ್ಕಂತ ದೇವಾಲಯಗಳಲ್ಲಿ ಕರ್ನಾಟಕ ದರ್ಶನ ಅಂತ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಅದರಲ್ಲಿ ಎಲ್ಲಾ ದೇವಾಲಯಗಳ ಬಗ್ಗೆನೂ ನಾನು ಮಾಹಿತಿಯನ್ನು ನೀಡಿದ್ದೇನೆ ಆ ವಿಡಿಯೋಗಳನ್ನು ನೋಡಿದ್ರೆ ಇದಕ್ಕೆ ಆನ್ಸರ್ ಮಾಡಬಹುದು ನೋಡಿ ಕೋನಾರ್ಕ್ ಸೂರ್ಯ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂತಕಂತದ್ದು ಜಯಪಾಲ ಲಕ್ಷ್ಮಣಸೇನ ಬಾನುದೇವ 4 ಅಂತಕಂತದ್ದು 4 ಅಂತಕಂತದ್ದು ನೋಡಬಹುದು ನೋಡಿ ಇಲ್ಲಿ ಇವೆರಡು ಆಪ್ಷನ್ಸ್ ಅಲ್ಲ ಗೊತ್ತಾಗುತ್ತೆ ನಿಮಗೆ ಜಯಪಾಲ ನಿಮಗೆ ಯಾವ ಸಂದರ್ಭದಲ್ಲಿ ಇದ್ದ ಗಜನಿ ಗೋರಿ ದಾಳಿಯಲ್ಲಿ ಅಂತಕಂತದ್ದು ನೋಡಬಹುದು ಆದರೆ 1250 ರಲ್ಲಿ ಈ ಪೂರ್ವ ಗಂಗಾ ಮನೆತನದ ಅರಸನಾದಂತ 1ನೇ ನರಸಿಂಹದೇವ ಈ ಕೋನಾರ್ಕ್ ಒಡಿಸಾದ ಸೂರ್ಯ ದೇವಾಲಯ ಒಡಿಸಾದಲ್ಲಿ ಇರತಕ್ಕಂತ ಕೋನಾರ್ಕ್ ಸೂರ್ಯ ದೇವಾಲಯವನ್ನ ನಿರ್ಮಾಣ ಮಾಡುತ್ತಾನೆ ಸ್ನೇಹಿತರೆ ಇದಕ್ಕಿಂತ ಹೆಚ್ಚು ಮಾಹಿತಿಯನ್ನ ನಾನು ಕರ್ನಾಟಕ ದರ್ಶನ ದೇವಾಲಯಗಳ ದರ್ಶನ ವಿಡಿಯೋದಲ್ಲಿ ಬಹಳ ವಿಶೇಷವಾಗಿ ನೀಡಿದ್ದೇನೆ ಅದನ್ನ ನೀವು ಸಮಯ ಸಿಕ್ಕಾಗ ಖಂಡಿತ ನೋಡಿ ಉಪಯೋಗ ಆಗುತ್ತೆ ನೆಕ್ಸ್ಟ್ ಶಾತ ಅಂದ್ರೆ ಶಾತವಾಹನರು ಆರಾಧಿಸುತ್ತಿದ್ದ ದೇವತೆಗಳು ಸೂರ್ಯ ವಿಷ್ಣು ಶಿವ ಮತ್ತು ವಿಷ್ಣು ಶಿವ ಮತ್ತು ಬ್ರಹ್ಮ ಬ್ರಹ್ಮ ಮತ್ತು ವಿಷ್ಣು ಯಾಕೆಂದ್ರೆ ಬಹಳ ನೇರವಾಗಿ ನೀವು ಎಲ್ಲಾ ಪುಸ್ತಕಗಳಲ್ಲಿ ಓದಿರ್ತೀರ ನಾನು ಆನ್ಸರ್ ನೇ ಹೇಳಿಬಿಡ್ತೀನಿ ಸೂರ್ಯ ಯಾಕೆ ಅಲ್ಲ ಮತ್ತೆ ಬ್ರಹ್ಮ ಮತ್ತೆ ಬ್ರಹ್ಮ ನೋಡಿ ಇಲ್ಲಿ ಎಲ್ಲಾ ಕಡೆ ಕನ್ಫ್ಯೂಸ್ ಮಾಡ್ತಾ ಹೋಗಿದ್ದಾನೆ ಇಲ್ಲಿ ಬ್ರಹ್ಮನ ಆಗಲಿ ಸೂರ್ಯ ಆಗಲಿ ಮತ್ತೆ ಇಲ್ಲಿ ಬ್ರಹ್ಮ ಇದೆ ಯಾವ ಆಪ್ಷನ್ಸ್ ಅಲ್ಲಿ ಕರೆಕ್ಟ್ ಆಗಿದೆ ಅಂದ್ರೆ ಇಲ್ಲಿ ಶಿವ ಅಂತಕಂತದ್ದು ನೋಡಿ ಅವರು ಶಾತವಾಹನರು ಕರ್ನಾಟಕವನ್ನ ಆಳಿದ ಮೊದಲ ಒಂದು ಪ್ರಾಚೀನ ಮನೆತನ ಕದಂಬರಿಗಿಂತ ಮುಂಚೆ ದಕ್ಷಿಣ ಭಾರತವನ್ನ ಮೌರ್ಯರ ನಂತರ ಆಳ್ವಿಕೆ ಮಾಡಿದಂತ ಶಾತವಾಹನರು ಇಲ್ಲಿ ಏನಾಗಿದ್ರು ವೈಷ್ಣವ ಮತ್ತು ಶೈವ ಧರ್ಮ ಈ ಎರಡೂ ಧರ್ಮಗಳ ಒಂದು ದೇವರುಗಳನ್ನು ಅವರು ಪೂಜೆ ಮಾಡ್ತಾ ಇದ್ದರು ನೋಡಿ ಶಿವರ ಆರಾಧಕರು ಶೈವರು ವಿಷ್ಣುವಿನ ಆರಾಧಕರು ವೈಷ್ಣವರು ಹಾಗಾಗಿ ಈ ಶಾತವಾಹನರು ಈ ಏನಂದ್ರೆ ಏಕ ಬ್ರಾಹ್ಮಣರು ಅಂತ ಕರೀತಾ ಇದ್ವಿ ನೋಡಿ ಹಾಗಾಗಿ ಈ ಬಿ ಆಪ್ಷನ್ ಸರಿಯಾದಂತ ಉತ್ತರ ಶಾತವಾಹನರಿಗೆ ಎಸ್ ಕದಂಬರ ಕಾಲದ ಪ್ರಾಚೀನ ಸಂಸ್ಕೃತ ಕವಿಗಳಲ್ಲಿ ಒಬ್ಬರು ಅಂತಿದೆ ಒಬ್ಬರು ಅಂತಕಂತದನ್ನ ನೋಡಬಹುದು ನೋಡಿ ಇಲ್ಲಿ ರನ್ನ ಪನ್ನ ಕುಬ್ಜ ಮತ್ತು ಪಂಪನಿಗೆ ಸಂಬಂಧಿಸಿದಂತೆ ನೋಡಬಹುದು ಕವಿ ಚಕ್ರವರ್ತಿಗಳು ಅನ್ನೋದಕ್ಕಿಂತ ನಾವು ಇಲ್ಲಿ ಏನು ಮಾಡ್ತೀವಿ ರತ್ನಾತ್ರೇಯರು ಯಾಕೆಂದ್ರೆ ಪಂಪ ಒಬ್ಬ ಕವಿ ಚಕ್ರವರ್ತಿ ಆಸ್ಥಾನ ಅಂದ್ರೆ ಒಬ್ಬ ಚಕ್ರವರ್ತಿ ಆಸ್ಥಾನದಲ್ಲಿ ಅಥವಾ ರಾಜನ ಆಸ್ಥಾನದಲ್ಲಿ ಇದ್ದಿದ್ದಿಂದ ಇಲ್ಲದೇ ಇದ್ದಿದ್ದಿಂದ ಅವನನ್ನು ನಾವು ಕವಿ ಚಕ್ರವರ್ತಿ ಅಂತ ಕನ್ಸಿಡರ್ ಮಾಡಲ್ಲ ಇಲ್ಲಿ ಪಂಪ ಪನ್ನ ರನ್ನನನ್ನ ನಾವೇನಂತ ಕರೀತೀವಿ ರತ್ನಾತ್ರೇಯರು ಅಂತ ಕರೀತೀವಿ ನಮಗೆ ಕೇಳಿರತಕ್ಕಂತ ಪ್ರಶ್ನೆ ಏನು ಅಂದ್ರೆ ಕದಂಬರು ನೋಡಿ ರನ್ನ ಯಾರ ಆಸ್ಥಾನದಲ್ಲಿದ್ದ ಪೊನ್ನ ಯಾರ ಆಸ್ಥಾನದಲ್ಲಿದ್ದ ಅಂತಕಂತದ್ದು ನಮಗೆ ವಿಶೇಷವಾಗಿ ಬೇಕಾಗುತ್ತೆ ನೋಡಿ ರನ್ನ ಸತ್ಯಾಶಯ ಕಲ್ಯಾಣಿ ಚಾಲುಕ್ಯರ ಆಸ್ಥಾನದಲ್ಲಿದ್ದ ಫಿನಿಶ್ ಸತ್ಯಾಶಯನ ಕಲ್ಯಾಣಿ ಚಾಲ ಇರುವೆ ಬೆಡಂಗ ಅಥವಾ ಸತ್ಯಾಶಯ ಕಲ್ಯಾಣಿ ಚಾಲುಕ್ಯರ ಆಸ್ಥಾನದಲ್ಲಿದ್ದ ಪೊನ್ನ ರಾಷ್ಟ್ರಕೂಟರ ಎರಡನೇ ಕೃಷ್ಣನ ಆಸ್ಥಾನದಲ್ಲಿದ್ದ ಪೊನ್ನ ಅಂತಕಂತವನು ರಾಷ್ಟ್ರಕೂಟರ ಎರಡನೇ ಕೃಷ್ಣನ ಆಸ್ಥಾನದಲ್ಲಿದ್ದ ಯಾವುದೇ ರಾಜನ ಆಸ್ಥಾನದಲ್ಲಿದ್ದ ಇಲ್ಲದೆ ಇದ್ದುದರಿಂದ ಈ ಪಂಪನಿಗೆ ಅವಗೆ ಚಕ್ರವರ್ತಿ ಅಂತ ಕರೆಲಿಲ್ಲ ಆದರೆ ನಿಮಗೆ ಗೊತ್ತಿದೆ ಕವಿ ಕುಬ್ಜ ಕದಂಬರ ಕಾಕುತ್ಸವರ್ಮನ ಮಗನಾದಂತ ಶಾಂತಿವರ್ಮನ ಕಾಲದಲ್ಲಿ ಇದ್ದಂತ ಮತ್ತು ತಾಳಗುಂದ ಶಾಸನದ ಮುಖ್ಯ ರುವಾರಿ ಇವನೇ ಈ ಸಂಸ್ಕೃತ ಕವಿ ಯಾರು ಕುಬ್ಜ ಆಪ್ಷನ್ ಸಿ ಸರಿಯಾದ ಉತ್ತರ ರನ್ನ ಪೊನ್ನ ಪಂಪ ಇವರಲ್ಲ ಜೈನ ಕವಿಗಳು ಕನ್ನಡ ಸಾಹಿತ್ಯಕ್ಕೆ ಹೆಚ್ಚು ಕೊಡುಗೆಯನ್ನು ನೀಡಿದಂತವರು ಅಂತಕಂತದ್ದು ನಿಮ್ಮ ಮನಸ್ಸಿನಲ್ಲಿ ಇರಲಿ ನೆಕ್ಸ್ಟ್ ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನ ಅಲ್ಮಿಡಿ ಮಳವಳ್ಳಿ ಶಾಸನ ತಾಳಗುಂದ ಶಾಸನ ಮತ್ತು ಅರಬಟ್ಟನ ಶಾಸನ ಕಪ್ಪೆ ಅರಬಟ್ಟನ ಬಾದಾಮಿ ಶಾಸನ ತಾಳಗುಂದ ಶಾಸನ ಕಾಕುತ್ಸವರ್ಮ ಅಲ್ಮಿಡಿ ಶಾಸನ ಕಾಕುತ್ಸವರ್ಮ ಮಳವಳ್ಳಿ ಶಾಸನದ ಬಗ್ಗೆನೂ ಕೇಳಿದರೆ ಕರ್ನಾಟಕದಲ್ಲಿ ದೊರೆತಂತ ಪ್ರಥಮ ಸಂಸ್ಕೃತ ಶಾಸನ ತಾಳಗುಂದ ಕನ್ನಡ ಶಾಸನ ಅಲ್ಮಿಡಿ ನೋಡಿ ಕಪ್ಪೆ ಅರಬಟ್ಟನ ಮೊದಲ ತ್ರಿಪದಿ ಶಾಸನ ಬಾದಾಮಿ ಶಾಸನ ಮಳವಳ್ಳಿ ಶಾಸನ ಮಂಡ್ಯದಲ್ಲಿ ಬರುತ್ತೆ ಹಾಗಾದ್ರೆ ಇದು ಹಾಸನದಲ್ಲಿ ಮಂಡ್ಯದಲ್ಲಿ ಮತ್ತೆ ಅರಬಟ್ಟನ ಬಾದಾಮಿಯಲ್ಲಿ ಮತ್ತು ತಾಳಗುಂದ ಶಿವಮೊಗ್ಗದ ಶಿಕಾರಿಪುರದ ತಾಳಗುಂದದಲ್ಲಿ ಇರತಕ್ಕಂತ ಇದೆ ಮೊದಲ ಸಂಸ್ಕೃತ ಶಾಸನ ಸರಿಯಾದ ಉತ್ತರ ತಾಳಗುಂದ ಶಾಸನ 20ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ಸ್ನೇಹಿತರೆ ನಾವೀಗ ಸುದೀರ್ಘವಾಗಿ ನಮ್ಮ ಏನು ಅಸಿಸ್ಟೆಂಟ್ ಇಂಜಿನಿಯರ್ ಅಲ್ಲಿ ಬಂದಂತ ಪ್ರಮುಖವಾದಂತ ಪ್ರಶ್ನೆಗಳಿಗೆ ಅತ್ಯಂತ ಸಮೀಪವಾದ ಉತ್ತರವನ್ನು ಸಹ ನಾನು ನೀಡಿದ್ದೇನೆ ಇನ್ನು ಇಲಾಖೆಯ ವೆಬ್ಸೈಟ್ ಅಲ್ಲಿ ಇದು ಈ ಉತ್ತರಗಳು ಬಂದಿಲ್ಲ ಅನ್ಸುತ್ತೆ ಕೀ ಆನ್ಸರು ಆದಷ್ಟು ನಾನು ಈ ಪ್ರಶ್ನೆಗಳಿಗೆ ಆ ಪ್ರಶ್ನೆಗೆ ಅತ್ಯಂತ ಸಮೀಪವಾದಂತಹ ಉತ್ತರಗಳನ್ನು
ನೀಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಈ ವಿಡಿಯೋವನ್ನು ಕೇಳಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನೀವು ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು